ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಬ್ರಿಟನ್ ನೂತನ ಹಣಕಾಸು ಸಚಿವರಾಗಿ ನಾರಾಯಣಮೂರ್ತಿ ಅಳಿಯ ರಿಷಿ ನೇಮಕ. ಇನ್ಫೋಸಿಸ್ ನಾರಾಯಣಮೂರ್ತಿ ಅಳಿಯನ ಸಾಧನೆ, ನೂತನ ಪ್ರಧಾನಿ ಬೋರಿಸ್ ಜಾನ್ಸನ್ ಘೋಷಣೆ. ಕುರಿ ಕಾಯೋಕೆ ತೋಳ ಬಿಟ್ಟ ಸಿಎಂ ಬಿಎಸ್ವೈ. ಆನಂದ್ ಸಿಂಗ್ ಅರಣ್ಯ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಮಾಜಿ ಸಿಎಂ ಸಿದ್ದರಾಮಯ್ಯ ಆಗ್ರಹ. ಸಚಿವನಾಗಿದ್ದು ನನಗೆ ತುಂಬಾ ಸಂತೋಷವಾಗಿದೆ. ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಬದ್ಧ, ಜನತೆಗಾಗಿ ಶ್ರಮಿಸುವೆ. ನೂತನ ಸಚಿವ ಶ್ರೀಮಂತ ಪಾಟೀಲ್ ಭರವಸೆ. ನರೇಗಾ ಯೋಜನೆಯನ್ನ ಒಕ್ಕಲುತನಕ್ಕೆ ವಿಸ್ತರಣೆ ಮಾಡಬೇಕು ಹಾಗೂ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿ ಡಿಸಿ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ ನಡೆಸಿದರು. ರೈತರ ಬೇಸಾಯ ಪದ್ಧತಿ ಲಾಟರಿ ವ್ಯವಸ್ಥೆ ಇದ್ದಂತಿದ್ದು ಇದರ ಸುಳಿಗೆ ಸಿಲುಕಿರುವ ರೈತರು ಉಸಿರುಗಟ್ಟಿ ಸಾಯುವ ಸ್ಥಿತಿ ನಿರ್ಮಾಣವಾಗಿದೆ. ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ಒಕ್ಕಲುತನ ಹೊಂದಾಣಿಕೆ ಮೂಲಕ ಸಾಗಬೇಕು. ಸರ್ಕಾರದ ನರೇಗಾ ಯೋಜನೆ ಹಾಗೂ ರೈತರು ನೀಡುವ ಕೂಲಿಗೆ ಬಹಳ ವ್ಯತ್ಯಾಸವಿದೆ. ರೈತರು 100 ಕೊಟ್ಟರೆ ನರೇಗಾ ಯೋಜನೆಯಿಂದ 300 ಪಡೆಯುತ್ತಾರೆ. ಹೀಗಾಗಿ ಎಲ್ಲಾ ಜನರು ನರೇಗಾದತ್ತ ಮುಖ ಮಾಡುತ್ತಿದ್ದಾರೆ. ಇದು ಒಕ್ಕಲುತನವನ್ನ ಮಣ್ಣು ಕೊಡುವ ಯೋಜನೆಯಾಗಿದೆ. ಹೀಗಾಗಿ ರೈತರ ಕೂಲಿ ಹಾಗೂ ಸರ್ಕಾರದ ನರೇಗಾ ಯೋಜನೆಯ ಕೂಲಿ ಸೇರಿಸಿ ಹೊಂದಾಣಿಕೆಯಿಂದ ಹಣ ನೀಡುವ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ನಿರ್ಮಿಸಬೇಕಿದೆ. ಅಂದಾಗ ರೈತರು ಉಳಿಯಲು ಸಾಧ್ಯವಿದೆ ಎಂದರು. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಎರಡು ಮನವಿಗಳನ್ನು ಕೊಡ್ತಾ ಇದ್ದೀವಿ. ಮೊದಲನೆಯ ಮನವಿ ರೋಜ್ಗಾರ್ ಯೋಜನೆ, ಅಂದ್ರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಒಕ್ಕಲುತನಕ್ಕೆ ವಿಸ್ತರಿಸಬೇಕು. ಮತ್ತು ಎರಡನೆಯ ಮನವಿ, ಈ ಒಂದು ಬಡ ಮಕ್ಕಳ ಶಿಕ್ಷಣಕ್ಕೆ ಸಾಲ ಇದು ಮನ್ನಾ ಮಾಡಬೇಕು. ಮನ್ನಾ ಮಾಡುವುದರ ಜೊತೆಗೆ ಅವರಿಗೆ ನಿರುದ್ಯೋಗ ವೇತನ ಅಂತ ಕೊಡಬೇಕೆಂದು ನಾವು ಈ ಮನವಿ ಮೂಲಕ ಪ್ರಧಾನಮಂತ್ರಿಗೆ ತಿಳಿಸ್ತಾ ಇದ್ದೀವಿ. ಯಾಕಂದರೆ ಇದು ಮೊದಲೇ ಮನವಿ ಹೇಳಬೇಕಾದ್ರೆ, ಇದೇನು ಉದ್ಯೋಗ ಖಾತ್ರಿ ಯೋಜನೆ ಐತಲ್ರಿ, ಈ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಒಕ್ಕಲುತನ ಎರಡೂ ಹೊಂದಾಣಿಕೆಯಿಂದ ಹೋಗಬೇಕಾಯಿತು. ಆದರೆ ಅದು ಹಾಗಾಗ್ತಾ ಇಲ್ಲ. ಯಾಕಂದರೆ ಉದ್ಯೋಗ ಖಾತ್ರಿ ಕೂಲಿ ಮತ್ತು ರೈತರು ಕೊಡುವಂತ ಕೂಲಿಗೆ ಬಹಳ ವ್ಯತ್ಯಾಸ ಇದ್ರಿ. ಇವರು 100 ದಿಡ್ಡು ರೂಪಾಯಿ ಕೊಟ್ಟರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 300. ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ನೂತನ ಸಚಿವರಾದ ಶ್ರೀಮಂತ ಪಾಟೀಲ್ ಅವರನ್ನ ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಸಚಿವ ಶ್ರೀಮಂತ ಪಾಟೀಲ್, ಇದೇ ಮೊದಲ ಮೊಟ್ಟ ಮೊದಲ ಬಾರಿಗೆ ಸಚಿವನಾಗಿದ್ದು ನನಗೆ ತುಂಬಾ ಸಂತೋಷವಾಗಿದೆ. ಅದರಂತೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ಅಥಣಿ ಈ ಭಾಗದಲ್ಲಿ ಸಾಕಷ್ಟು ಬೆಳವಣಿಗೆ ಆಗಬೇಕಾಗಿದೆ. ಈ ಭಾಗ ಬಹಳ ಹಿಂದೆ ಉಳಿದಿದ್ದು ಇದನ್ನು ಉನ್ನತ ಮಟ್ಟಕ್ಕೆ ತಂದು ಈ ಭಾಗದ ಜನರಿಗೆ ಅನುಕೂಲ ಆಗುವಂತೆ ಜನರ ಸೇವೆ ಮಾಡಿ ಶ್ರಮಿಸುತ್ತೇನೆ ಎಂದರು. ನಾವು ಏನೂ ಅಲ್ಲ, ಇಲ್ಲಿ ನಾವು ಅಗ್ದಿ ಬ್ಯಾಕ್ವರ್ಡ್ ಆಗಿಲ್ಲ, ಏನೂ ನಮ್ಮಲ್ಲಿ ಅಭಿವೃದ್ಧಿ ಆಗಿಲ್ಲ. ನಾವು ಅಭಿವೃದ್ಧಿ ಮಾಡಬೇಕಾದ್ರೆ ಬಹಳ ಕಷ್ಟ ಪಡ್ಬೇಕಾಗಿತ್ತು. ನಾನು ನಿಮ್ಗೆ ಭರವಸೆ ಕೊಟ್ಟೀನಿ, ನೀವು ನಮಗೆ ಆಶೀರ್ವಾದ ಮಾಡಿದಾದ್ರೆ ನಾವು ಮುಂದಿನ ಬರೋ ದಿನಮಾನದಲ್ಲಿ ಈ ಕಾಗವಾಡ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರ ಮಾಡಿ ತೋರ್ತೀನಿ ಅಂತ ನಿಮ್ಗೆ ಭರವಸೆ ಕೊಟ್ಟೀನಿ. ಆ ಭರವಸೆ ನಾ ರಾತ್ರಿ ಹಗಲ ಒಂದು ಎಲ್ಲ ಕಡೆ ಏನೇನು ಶಕ್ತಿ ಐತೆ ಅದೆಲ್ಲ ಕೆಲಸ ತಗೊಂಡು ಬಂದು ಇಲ್ಲಿ ಈ ಕ್ಷೇತ್ರದಲ್ಲಿ ರೋಡ್ ಇರಲಿ, ನೀರಾವರಿ ಇರಲಿ, ಸೌಳಜೌಳ ಇರಲಿ, ಶಿಕ್ಷಣ. ಜಮಖಂಡಿಯ ಉಪವಿಭಾಗಾಧಿಕಾರಿಗಳಿಗೆ ಬೇಡಿಕೆ ಈಡೇರಿಕೆಗೆ ಮನವಿ ಸಲ್ಲಿಸಿದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಕರ್ನಾಟಕ ರಾಜ್ಯ ದಲಿತ ವೇದಿಕೆ ಬಾಗಲಕೋಟೆ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಡಳಿತ ಭವನ ನವನಗರ ಬಾಗಲಕೋಟೆಯ ಉಪವಿಭಾಗ ಅಧಿಕಾರಿಗಳು ಜಮಖಂಡಿ ಇವರ ಸಜಯ್ ಇಂಗಳಿ ತಹಶೀಲ್ದಾರ್ ಜಮಖಂಡಿ ಇವರ ಮುಖಾಂತರ ಸಲ್ಲಿಸಿದರು. ಜಮಖಂಡಿ ನಗರದಲ್ಲಿ ನೂತನವಾಗಿ ನಿರ್ಮಿಸಲಾದ ಸಂಸತ್ ಮಾದರಿ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಭಾರತ ರತ್ನ ಹಾಗೂ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಸ್ಥಾಪಿಸುವುದು ಮತ್ತು ಜಮಖಂಡಿ ತಾಲೂಕು ಕ್ರೀಡಾಂಗಣಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರು ನಾಮಕರಣ ಮಾಡುವ ಕುರಿತು ಮನವಿ ಸಲ್ಲಿಸಿದರು. ನಮ್ಮ ಭಾರತ ದೇಶದಲ್ಲಿ ದೇಶ ಕಂಡ ಅಪ್ರತಿಮ ನಾಯಕರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರು ವಿಶ್ವದ ಭೂಪಟದಲ್ಲಿ ಎದ್ದು ಕಾಣುವಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಆದ ಕಾರಣ ಸಂಸತ್ ಮಾದರಿ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಭಾರತ ರತ್ನ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಸ್ಥಾಪಿಸಬೇಕು ಮತ್ತು ಜಮಖಂಡಿ ತಾಲೂಕು ಕ್ರೀಡಾಂಗಣಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರು ನಾಮಕರಣ ಮಾಡಲು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ಕರ್ನಾಟಕ ರಾಜ್ಯದಲ್ಲಿ ವೇದಿಕೆಯ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಸಂಘಟನೆಗಳ ಪದಾಧಿಕಾರಿಗಳು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದಿಲೀಪ್ ದಾಸಾಳ್, ಶಶಿಕಾಂತ್ ತೇರ್ದಾಳ್, ಜಮಖಂಡಿ ತಾಲೂಕು ಗೌರವ ಅಧ್ಯಕ್ಷ ಮಹಾದೇವ್ ಕೋನಾಗೋಳ್ ಸೇರಿದಂತೆ ಅನೇಕರು ಇದ್ದರು. ಇಂದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ
ಜಮಖಂಡಿ ನಗರದಲ್ಲಿ ಸಂಸತ್ ಮಾದರಿಯ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸ್ಥಾಪಿಸಬೇಕು. ಹಾಗೂ ಅದೇ ರೀತಿ ನಮ್ಮ ತಾಲೂಕು ಜಮಖಂಡಿ ತಾಲೂಕು ಕ್ರೀಡಾಂಗಣಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನು ನಾಮಕರಣ ಮಾಡಬೇಕೆಂದು ನಾವು ನಮ್ಮ ಕರ್ನಾಟಕ ರಾಜ್ಯ ದಲಿತ ವೇದಿಕೆ ಸಂಘಟನೆ ವತಿಯಿಂದ ಮಾನ್ಯ ಎ ಸಿ ಸಾಹೇಬರಿಗೆ ಹಾಗೂ ತಹಸೀಲ್ದಾರ್ ಸಾಹೇಬರಿಗೆ ಅವರ ಮುಖಾಂತರ ಡಿ ಸಿ ಸಾಹೇಬರಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದ್ದೇವೆ. ರಾಜ್ಯದ ಪರಿಶಿಷ್ಟ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಇಲ್ಲಿನ ಕೆಎಲ್ಇ ಸಂಸ್ಥೆಯ ಅಧ್ಯಕ್ಷರಾಗಿ ಬೈಲಹೊಂಗಲದ ಕಾಂಗ್ರೆಸ್ನ ಶಾಸಕ ಮಹಾಂತೇಶ್ ಕೌಜಲ್ಗಿ ಅವರ ವಿರೋಧ ಬಗ್ಗೆ ಆಯ್ಕೆಯಾಗಿದ್ದಾರೆ. ಕಾರ್ಯಾಧ್ಯಕ್ಷರಾಗಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಯ್ಕೆಯಾಗಿದ್ದಾರೆ. ಹಲವಾರು ವರ್ಷಗಳಿಂದಲೂ ಸಂಸ್ಥೆ ಅಧ್ಯಕ್ಷರನ್ನ ವಿರೋಧವಾಗಿ ಆಯ್ಕೆ ಮಾಡಲಾಗುತ್ತಿದ್ದು ಈ ಬಾರಿಯ ಹಳೆಯ ಪದ್ಧತಿ ಮುಂದುವರೆಸಿ ನೂತನ ಅಧ್ಯಕ್ಷರನ್ನ ವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಉಪಾಧ್ಯಕ್ಷರಾಗಿ ವಿರೂಪಾಕ್ಷಪ್ಪ ಹನಜಿ, ಶಿವಲಿಂಗಪ್ಪ ತಟ್ಟೆವಾಡಿ, ನಿರ್ದೇಶಕರಾಗಿ ಅಶೋಕ್ ಬಾಗಿವಾಡಿ, ಮಹಾಂತೇಶ್ ಕವಟಗಿಮಠ, ಅಮಿತ್ ಕೋರೆ, ಮಹಾದೇವಪ್ಪ ಮುನ್ನವಳ್ಳಿ, ಈಶ್ವರ್ ಮುನ್ನವಳ್ಳಿ, ರುದ್ರಗೌಡ ಪಾಟೀಲ್, ಡಾಕ್ಟರ್ ವಿಐ ಪಾಟೀಲ್, ಶಿವಮೊಗ್ಗಪ್ಪ ಪಾಟೀಲ್, ವಿರೂಪಾಕ್ಷಿ ಸಾಧುನವರ್, ವಿಜಯ್ ಬಸಪ್ಪ ಪಟೇಲ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಂದು ತಿಳಿಸಿದರು. ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರನ್ನು ಅಭಿನಂದಿಸ್ತಾರೆ. ಇವತ್ತಿನ ದಿವಸ ಈ ಸಂಸ್ಥೆ ಬೆಳಿಬೇಕಾದ ಕಾರಣ ಅಂತಂದ್ರೆ ಮೂರು ಮಂದಿ, ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಹಾಗೂ ಎಲ್ಲ ದಿಗ್ದರ್ಶಕ ಮಂಡಿಯ ಸದಸ್ಯರು ಹಾಗೂ ಸಂಸ್ಥೆಯ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರು. ಇವತ್ತಿನ ದಿವಸ ಯಾರಲ್ಲಿ ಒಬ್ಬರು ಡಿಫ್ರೆನ್ಸ್ ಜಗತ್ತಂತ ಇತ್ತಂದರೆ ಆ ಸಂಸ್ಥೆ ಬೆಳೆದಿಲ್ಲ. ಯಾವತ್ತೊಂದು ದಿವಸ ಇವತ್ತಿನ ದಿವಸ ಇಷ್ಟು ವರ್ಷ ಆದರೂ ಒಂದೇ ಒಂದು ರೆಸೊಲ್ಯೂಷನ್ ಸಹಿತ ನಮ್ಮ ಎಲ್ಲವೂ ಅವಿರೋಧವಾಗಿ ಆಗ್ಯಾವ ಅಂತನ್ನೋದು ಭಾಳ ಮಾತು ಡಿಸ್ಕಷನ್ ಆಗ್ತಾವೆ. ಡಿಸ್ಕಷನ್ ಆಗಿ ತಿಳಿಸಿ ಹೇಳಿ ಅದನ್ನು ಮುಂದೆ ಹಾಕಿ ಅಲ್ಲಿ ಕನ್ವಿನ್ಸ್ ಮಾಡಿ ಅವೆಲ್ಲ ಅವಿರೋಧ ಆದದ್ದು ಅದು ನಮ್ಮ ಚೇರ್ಮನ್ಗೆ ಸಲ್ಪ. ಮತ್ತು ನಮ್ಮ ಚಿಡ್ಮಂತದಲ್ಲಿ ಒಂದು ಕಲ್ಕೊಳ್ಳೋಂಥ ಗುಣ ಅಂತಂದರೆ ಎಲ್ಲ ಕಾಮ ಮಾಡಬಹುದು. ಇವತ್ತಿನ ದಿವಸ ಅವರ ಡಿಸ್ಟ್ರಿಬ್ಯೂಷನ್ ಕುರಿ ಕಾಯೋ ತೋಳ ಅಂದ್ರೆ ಸಂಬಳ ಬೇಡ ಅಂತೂ ಎಂದು ಆನಂದ್ ಸಿಂಗ್ಗೆ ಅರಣ್ಯ ಖಾತೆ ನೀಡಿರುವುದಕ್ಕೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಖಾತೆಯನ್ನು ಬದಲಾವಣೆ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಸಂಪುಟ ವಿಸ್ತರಣೆ ಮಾಡಿ ಖಾತೆ ಹಂಚಿಕೆ ಮಾಡಿದ ಬಳಿಕ ಹಲವಾರು ಗೊಂದಲಗಳು ಸೃಷ್ಟಿಯಾಗಿವೆ. ವಿಜಯನಗರ ಕ್ಷೇತ್ರದ ಶಾಸಕ ಆನಂದ್ ಸಿಂಗ್ಗೆ ಅರಣ್ಯ ಖಾತೆ ನೀಡಿರುವುದಕ್ಕೆ ವಿರೋಧ ಕೇಳಿ ಬರುತ್ತಿದ್ದು ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಸಿದ್ದರಾಮಯ್ಯ ಆನಂದ್ ಸಿಂಗ್ ಅರಣ್ಯ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಲ್ಲವೇ ಯಡಿಯೂರಪ್ಪ ಅವರೇ ಖಾತೆಯನ್ನು ಬದಲಾವಣೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಆನಂದ್ ಸಿಂಗ್ ವಿರುದ್ಧ ಅಕ್ರಮ ಗಣಿಗಾರಿಕೆ ಪ್ರಕರಣ ದಾಖಲಾಗಿದೆ. ಅರಣ್ಯ ಕಾಯ್ದೆ ಉಲ್ಲಂಘನೆ ಪ್ರಕರಣಗಳು ಇವೆ ಎಂದು ತಿಳಿಸಿದರು. ಅಂತ್ಯವರಿಗೆ ಅದೇ ಇಲಾಖೆ ಕೊಟ್ಟರೆ ಈ ಸರ್ಕಾರ ಭ್ರಷ್ಟಾಚಾರ ಪೋಷಕ ಸರ್ಕಾರ ಆಗ್ತದೆ. ಇಮಿಡಿಯೇಟ್ ಆಗಿ ನನ್ನ ಪ್ರಕಾರ ಅವನಿಗೆ ಅವನ್ನ ಡ್ರಾಪ್ ಮಾಡಬೇಕು ನಂಬರ್ ಒನ್. ನಂಬರ್ ಟೂ ಆ ಇಲಾಖೆಯನ್ನು ಕೂಡ ಅವನಿಗೆ ಬದಲಾವಣೆ ಮಾಡಬೇಕು ಅಥವಾ ಅವನೇ ರಾಜೀನಾಮೆ ಕೊಡಬೇಕು ನನ್ನ ಪ್ರಕಾರ ಆ ಇಲಾಖೆಗೆ. ಅವನಿಗೇನಾದರೂ ನೈತಿಕತೆಯಲ್ಲಿ ನಂಬಿಕೆ ಇದ್ದರೆ ರಾಜೀನಾಮೆ ಕೊಡಬೇಕು. ನಾಳೆ ಕೋರ್ಟ್ನಲ್ಲಿ ಏನಾಗುತ್ತೆ ಅದು ಬೇರೆ ವಿಚಾರ. ರಾಜೀನಾಮೆ ಕೊಡಬೇಕು ಇಲ್ಲ ಅವರು ಮುಖ್ಯಮಂತ್ರಿ ಅದನ್ನು ಕೂಡಲೇ ಬದಲಾವಣೆ ಮಾಡಬೇಕು. ಎಲ್ಲ ಕಡೆ ವಿರೋಧ ಇದೆ. ನಾನು ಕೂಡ ಅದನ್ನು ಕೂಡಲೇ ಅದನ್ನು ಅವರು ರಾಜೀನಾಮೆ ಕೊಡಬೇಕು ಇಲ್ಲದವರೇ ಬದಲಾಯಿಸಬೇಕು ಅಂತ ಒತ್ತಾಯ ಮಾಡ್ತೀನಿ. ಲಂಡನ್ನ ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ ತಮ್ಮ ನೂತನ ಹಣಕಾಸು ಸಚಿವರನ್ನಾಗಿ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಾರಾಯಣ ಮೂರ್ತಿ ಅವರ ಅಳಿಯ ರಿಷಿ ಸುನ್ಕರ್ ಅವರನ್ನ ನೇಮಕ ಮಾಡಿದ್ದಾರೆ. ಅಚ್ಚರಿಯ ಬೆಳವಣಿಗೆಯಲ್ಲಿ ಹಾಲಿ ಹಣಕಾಸು ಸಚಿವರಾಗಿದ್ದ ಪಾಕಿಸ್ತಾನ ಮೂಲದ ಸಾಜಿದ್ ಜಾವಿದ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಆ ಸ್ಥಾನಕ್ಕೆ ರಿಷಿ ಸುನಕ್ ಅವರನ್ನ ಜಾನ್ಸನ್ ನೇಮಕ ಮಾಡಿದ್ದಾರೆ. 2015 ಬ್ರಿಟನ್ ಸಂಸತ್ಗೆ ಆಯ್ಕೆಯಾಗಿದ್ದ ರಿಷಿ ಹಿಂದೆ ಖಜಾನೆ ಇಲಾಖೆ ಮುಖ್ಯ ಕಾರ್ಯದರ್ಶಿಯಾಗಿದ್ದರು. ಇದು ಹಣಕಾಸು ಸಚಿವರ ನಂತರದ ಪ್ರಮುಖ ಸ್ಥಾನವಾಗಿದೆ. ಕೇಂದ್ರ ಸರ್ಕಾರದ ಎಸ್ಸಿ ಎಸ್ಟಿ ಹಾಗೂ ಹಿಂದುಳಿದ ವರ್ಗಗಳ ವಿರೋಧಿ ನೀತಿ ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿದರು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಯ ಜಿಲ್ಲಾ ಕಚೇರಿಯವರಿಗೆ ಬೃಹತ್ ರ್ಯಾಲಿಯನ್ನು ಮಾಡಲಾಯಿತು. ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ ಕಾಂಗ್ರೆಸ್ ಮುಖಂಡರು ಈ ಪ್ರತಿಭಟನೆಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, ಎಂಎಲ್ ಅರವಿಂದ್ ಅರಳಿ, ವಿಜಯ್ ಸಿಂಗ್, ಜಿಲ್ಲಾಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ಎಲ್ಲ ಜನರು ಮತ್ತು ಮಹಿಳೆಯರ ವಿರೋಧಿ ನೀತಿಯನ್ನು ಅನುಸರಿಸಿ ಈ ದೇಶದಲ್ಲಿ ಸಂವಿಧಾನವನ್ನು, ಪ್ರಜಾಪ್ರಭುತ್ವವನ್ನು,
ದುರ್ಬಲ ಮಾಡುವಂತ ಏನೊಂದು ಹುನ್ನಾರ ನಡೀತಾ ಇದೆ. ಇದರ ವಿರುದ್ಧ ನಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆತ್ಮೀಯರೇ, ಉತ್ತರಾಖಂಡದಲ್ಲಿ ಇತ್ತೀಚೆಗೆ ಒಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಬಂದಿದೆ. ಆ ತೀರ್ಪಿನಲ್ಲಿ ಇವತ್ತೇನು ಸಂವಿಧಾನಬದ್ಧವಾಗಿ ಮೂಲಭೂತ ಹಕ್ಕುಗಳೇನಿದ್ದಾವೆ, ಯಾರು ಶೋಷಿತರಿದ್ದಾರೆ, ದುರ್ಬಲ ವರ್ಗದವರಿದ್ದಾರೆ, ಮಹಿಳೆಯರಿದ್ದಾರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರು, ಇವರೆಲ್ಲ ಆದಿವಾಸಿಗಳು, ಇವರೆಲ್ಲರಿಗೆ ಸರ್ಕಾರಿ ಸೇವೆಯಲ್ಲಿ ನೇರ ನೇಮಕಾತಿ ಮತ್ತು ಬಡ್ತಿಯಲ್ಲಿ ಮೀಸಲಾತಿ ಇರುವಂಥದ್ದು, ಇದು ಮೂಲಭೂತ ಹಕ್ಕಲ್ಲ. ಇದು ಮಹಾತ್ಮ ಗಾಂಧೀಜಿಯವರ 150ನೇ ಜಯಂತಿ ಅಂಗವಾಗಿ ಭಾರತೀಯ ಸಮಾಜವಾದಿ ಆಂದೋಲನವನ್ನು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿದ್ದು, ಭಾರತವನ್ನ ಒಂದುಗೂಡಿಸಿ ಭಾರತವನ್ನ ರಕ್ಷಿಸಿ ಎಂಬ ಧ್ಯೇಯ ವಾಕ್ಯದೊಂದಿಗೆ 20 February ಬೆಳಗಾವಿಗೆ ಬರಲಿದೆ ಎಂದು ಆಂದೋಲನದ ಸಂಯೋಜಕ ಅರವಿಂದ ದಳವಾಯಿ ತಿಳಿಸಿದ್ದಾರೆ. ಬೆಳಗಾವಿ ನಗರದ ಖಾಸಗಿ ಹೋಟೆಲ್ವೊಂದರಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 150ನೇ ಗಾಂಧಿ ಜಯಂತಿ ಅಂಗವಾಗಿ ಡಿಜೆ ಫಾರೂಕ್, ಮೇಘಾ ಪಾಟ್ಕರ್, ಅರುಣಕುಮಾರ್ ಶ್ರೀವಾತ್ಸವ್, ಸುನಿಲಂ ನಾಯಕತ್ವದಲ್ಲಿ ಸಮಾಜವಾದಿ ಸಮಾಗಮ ಯಾತ್ರೆಯನ್ನು 30 January ನವದೆಹಲಿಯ ರಾಜ್ಘಾಟ್ನಿಂದ ಹಮ್ಮಿಕೊಳ್ಳಲಾಗಿದ್ದು, 20 February ಗೋವಾದಿಂದ ಬೆಳಗಾವಿಗೆ ಆಗಮಿಸಲಿದೆ. ಇಲ್ಲಿಂದ ಯಾತ್ರೆಯು ಪ್ರಾರಂಭವಾಗಿ ಕರ್ನಾಟಕದಾದ್ಯಂತ ಯಾತ್ರೆ ಜರುಗಲಿದೆ ಎಂದರು. ಈ ಸಂದರ್ಭದಲ್ಲಿ ಮಲ್ಲೇಶ್ ಚೌಗುಲೆ, ಇಸಾ ನಾಯಕವಾಡಿ, ಗಜಾನಂದ್ ಹರಿನವರ್, ಆರ್ಪಿ ಪಾಟೀಲ್, ಸಲೀಂ ಸೇರಿದಂತೆ ಅನೇಕರು ಇದ್ದರು. ಸಮಾಜವಾದಿ ಸಮಾಗಮ ಆಂದೋಲನದವರು 30 January ನವದೆಹಲಿಯ ರಾಜ್ಘಾಟ್ನಲ್ಲಿರುವ ಮಹಾತ್ಮ ಗಾಂಧೀಜಿ ಸಮಾಧಿಯಿಂದ ಸಮಾಜವಾದಿ ವಿಚಾರ ಯಾತ್ರೆಯನ್ನು ಪ್ರಾರಂಭಿಸಿದ್ದಾರೆ. ಇದು ಅಖಿಲ ಭಾರತ ಯಾತ್ರೆಯಾಗಿದೆ. ಈ ಯಾತ್ರೆಯ ನೇತೃತ್ವವನ್ನು ಮೇಧಾ ಪಾಟ್ಕರ್, ಅರುಣ್ ಕುಮಾರ್ ಶ್ರೀವಾಸ್ತವ್, ಸುನೀಲಂ, ಡಿಜಿ ಪಾರೀಖ್ ಮುಂತಾದವರು ವಹಿಸಿದ್ದಾರೆ. ಈ ಯಾತ್ರೆ 20 February ಬೆಳಗಾವಿ ನಗರಕ್ಕೆ ಆಗಮಿಸ್ತಾ ಇದೆ. ಮಹಾತ್ಮ ಗಾಂಧೀಜಿಯವರ 150ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಭಾರತ್ ಜೋಡೋ ಸಂವಿಧಾನ್ ಬಚಾವೋ ಎಂಬ ಘೋಷವಾಕ್ಯದೊಂದಿಗೆ ಈ ವಿಚಾರ ಯಾತ್ರೆ ಪ್ರಾರಂಭ ಆಗಿದೆ. 20 February ಬೆಳಗಾವಿದ ಕುಮಾರ್ ಗಂಧರ್ವ ಹಾಲದಲ್ಲಿ ಸಾರ್ವಜನಿಕ ಸಭೆ, ಮಹಾತ್ಮ ಗಾಂಧೀಜಿಯವರ 150ನೇ ಹುಟ್ಟುಹಬ್ಬ ಹಾಗೂ ಧರ್ಮ ನಿರ್ಪೇಕ್ಷತೆ, ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಸಂವಿಧಾನ ಎಂಬ ವಿಷಯದ ಕುರಿತು ರಾಷ್ಟ್ರೀಯ ವಿಚಾರ ಸಂಕಿರಣ ನಡೀತಾ ಇದೆ. ಭಾರತ್ ಜೋಡೋ ಸಂವಿಧಾನ್ ಬಚಾವು ಎಂಬ ಘೋಷವಾಕ್ಯದೊಂದಿಗೆ ಈ ವಿಚಾರ ಯಾತ್ರೆ ಪ್ರಾರಂಭ ಆಗಿದೆ. 15 February ನವದೆಹಲಿಯಲ್ಲಿ ಸಂತ ಸೇವಾಲಾಲ ಮಹಾರಾಜ ಜಯಂತಿ ಉತ್ಸವ ಕಲಬುರಗಿಯ ಸಂಸದರಾದ ಡಾ ಉಮೇಶ್ ಜಾಧವ್ ಅವರ ನೇತೃತ್ವದಲ್ಲಿ ಆಚರಿಸಲಾಗುತ್ತಿದೆ ಎಂದು ಚಿಂಚೋಳಿ ಶಾಸಕ ಡಾ ಅವಿನಾಶ್ ಜಾಧವ್ ತಿಳಿಸಿದ್ದಾರೆ. ಬಂಜಾರ ಸಮುದಾಯದ ಜನರ ಕನಸು ನನಸಾಗುವ ಸಮಯ ಬಂದಿದೆ. ಬಂಜಾರ ಸಮಾಜದ ಧರ್ಮಗುರುಗಳಾದ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ 281ನೇ ಜಯಂತ್ಯೋತ್ಸವದ ಬೃಹತ್ ಪ್ರಮಾಣದಲ್ಲಿ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ 15 February ಜಯಂತಿ ಆಚರಣೆ ಮಾಡಲಾಗುತ್ತಿದೆ. ಇದರ ಹಿನ್ನೆಲೆ ಕಲಬುರಗಿ ಜಿಲ್ಲೆಯಿಂದ ಸಾವಿರಾರು ಜನ ಸಮಾಜದ ಮುಖಂಡರು ಜಯಂತಿ ಆಚರಣೆಗೆಂದು ರೈಲು ಮೂಲಕ ದೆಹಲಿಗೆ ತೆರಳುತ್ತಿದ್ದಾರೆ ಎಂದು ತಿಳಿಸಿದರು. ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 281ನೇ ಜಯಂತ್ಯೋತ್ಸವ ಆಚರಣೆ ದೆಹಲಿಯಲ್ಲಿ ಆಚರಣೆ ಮಾಡುತ್ತಿರುವುದು ನಮ್ಮ ಸಮಾಜದ ಜನರಿಗೆ ಸಂತೋಷ ತಂದಿದ್ರೆ ಕಲಬುರಗಿ ಜಿಲ್ಲೆಯ ಸಂಸದರಾದ ಡಾ ಉಮೇಶ್ ಜಾಧವ್ ಅವರಿಗೆ ನಮ್ಮ ಸಮಾಜದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಯುವ ನಾಯಕ ಆಕಾಶ್ ರಾಠೋಡ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಹೀರಾ ಹೇಮಂತ್ ರಾಠೋಡ್, ಸತೀಶ್ ಚೌಹಾಣ್, ಮಹೇಶ್ ನಾಯಕ್ ಸೇರಿದಂತೆ ಅನೇಕ ಬಂಜಾರ ಸಮಾಜದ ಗಣ್ಯರು ಪಾಲ್ಗೊಂಡಿದ್ದರು. ನಮಸ್ಕಾರ. ಇವತ್ತು ತುಂಬಾ ಸಂತೋಷದ ವಿಷಯ, ಯಾಕಂದ್ರೆ ನಮ್ಮ ಜನಾಂಗದ್ದು, ಲಂಬಾಣಿ ಜನಾಂಗದ ಒಂದು ಕನಸಿತ್ತು. ನಮ್ಮ ಸೇವಾಲಾಲ್ ಜಯಂತಿ ಒಂದು ದೊಡ್ಡ ಪ್ರಮಾಣದಲ್ಲಿ ಡೆಲ್ಲಿಯಲ್ಲಿ ಮಾಡಬೇಕಂತ ಕನಸಿತ್ತು ತುಂಬ ವರ್ಷದಿಂದ. ಈ ಟೈಮ್ ಅದು ಸಾಧ್ಯ ಆಗಿದೆ, ಯಾಕಂದರೆ ಎಲ್ಲ ನಿಮ್ಮ ಗುಲ್ಬರ್ಗ ಜನರ ಆಶೀರ್ವಾದದಿಂದ ಹಾಗೂ ನಮ್ಮ ಸಮಾಜದಿಂದ ಆಶೀರ್ವಾದದಿಂದ, ಎಲ್ಲ ಜನರಿಂದ ಆಶೀರ್ವಾದದಿಂದ ಒಂದು ಐತಿಹಾಸಿಕ 181ನೇ ಜಯಂತಿ ನಾವು ಪ್ರಥಮ ಬಾರಿಗೆ ಡೆಲ್ಲಿಯಲ್ಲಿ ಆಚರಿಸ್ತಾ ಇದ್ದೀವಿ. ಇದು ಒಂದು ದೊಡ್ಡ ನಮಗೆ ಒಂದು ಹಬ್ಬದ ವಾತಾವರಣ ಇದೆ. ನಾವು ಗುಲ್ಬರ್ಗದಿಂದ ಸಾವಿರಕ್ಕಿಂತ ಹೆಚ್ಚು ಜನರು ನಾವು ಕೂಡಿ ಡೆಲ್ಲಿ ಹೋಗಿ ನಮ್ಮ ಬಂಜಾರ ಸಮಾಜದ ಪ್ರಥಮ ಬಾರಿಗೆ ಡೆಲ್ಲಿಯಲ್ಲಿ ನಮ್ಮ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಕಾರ್ಮಿಕ ಕಲ್ಯಾಣ ಮಂಡಳಿಯು ಸಂಗ್ರಹಿಸಿದ್ದ ಹಣವನ್ನು ಕಟ್ಟಡ ನಿರ್ಮಿಸಿ ಮತ್ತು ನರೇಗಾ ಕಾರ್ಮಿಕರ ಕಲ್ಯಾಣಕ್ಕಾಗಿ ಬಳಸಬೇಕು ಮತ್ತು ಇತರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು.
ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿದರು. ಕಟ್ಟಡ ಹಾಗೂ ನರೇಗಾ ಕಾರ್ಮಿಕರು 15 ಲಕ್ಷಕ್ಕಿಂತಲೂ ಹೆಚ್ಚಾಗಿದ್ದು ಅವರ ಕಲ್ಯಾಣಕ್ಕಾಗಿ ಕಾರ್ಮಿಕ ಕಲ್ಯಾಣ ಮಂಡಳಿಯು 8,000 ಕೋಟಿಗಿಂತ ಹೆಚ್ಚು ರೂಪಾಯಿಗಳನ್ನು ಸಂಗ್ರಹಿಸಿದ್ದಾರೆ. ಅದರ ವಾರ್ಷಿಕ ಬಡ್ಡಿಯು 500 ಕೋಟಿಯಷ್ಟು ಬರುತ್ತಿದೆ. 1996 ಅನ್ವಯ ಎಲ್ಲಾ ಹಣಕಾಸು ಹಣವನ್ನು ಕಾರ್ಮಿಕರ ಕಲ್ಯಾಣಕ್ಕಾಗಿ ಬಳಸಬೇಕು ಮತ್ತು ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನು ಬೆಂಗಳೂರಿನಿಂದ ಬೆಳಗಾವಿ ಸುವರ್ಣಸೌಧಕ್ಕೆ ಸ್ಥಳಾಂತರಿಸಬೇಕು ಹಾಗೂ ಸಿಬ್ಬಂದಿಗಳಿಗೆ ವಾಹನ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿ ಎನ್ಆರ್ ಲಾಥೂರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಾಗರ್ ಪಾಟೀಲ್, ಜ್ಯೋತಿಬಾ ಪಾಟೀಲ್, ಬಾಳು ಪಾಟೀಲ್, ಸೀಮಾ ಪಾಟೀಲ್, ಭಾರತ, ಸುನಿತಾ ಚಿಕಲೆ ಸೇರಿದಂತೆ ಅನೇಕರು ಇದ್ದರು. ಹೆಚ್ಚು ಉದ್ಯೋಗ ಖಾತ್ರಿ ಕಾರ್ಮಿಕರು, ಸುಮಾರು 4 ಲಕ್ಷ ಜನ ಕಟ್ಟಡ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ಸಾಮಾಜಿಕ ಭದ್ರತೆ ಯೋಜನೆಯನ್ನ ಜಾರಿಗೆ ತರಬೇಕು ಅಂತ 1996 ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಕಾಯ್ದೆ ಜಾರಿಗೆ ಬಂದಿತ್ತು. ಅದಕ್ಕೆ ಅನುಗುಣವಾಗಿ ಕರ್ನಾಟಕ ಸರ್ಕಾರ, ಕರ್ನಾಟಕ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ 1% ತೆರಿಗೆಯನ್ನ ಸಂಗ್ರಹ ಮಾಡ್ತಾ ಇದೆ. ಈಗಾಗಲೇ 8,000 ಕೋಟಿ ರೂಪಾಯಿ ಇವತ್ತು ಕಾರ್ಮಿಕರ ಕಲ್ಯಾಣಕ್ಕಾಗಿ ಸಂಗ್ರಹ ಮಾಡಿದೆ. ಈ ಎಲ್ಲ ಹಣವನ್ನ ಕಾರ್ಮಿಕರ ಕಲ್ಯಾಣಕ್ಕಾಗಿ ಬಳಸಬೇಕು. ಅದನ್ನ ಈ ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ಮಾಡತಕ್ಕಂತ ಮಹಿಳೆಯರಿಗೆ, ಅವರಿಗೆ ಈ ಕಾರ್ಮಿಕರ ಕಾರ್ಡ್ಗಳನ್ನು ಮಾಡೋದ್ರ ಮುಖಾಂತರ ಮತ್ತು ಕಟ್ಟಡ ಕಾರ್ಮಿಕರಿಗೂ ಕೂಡ ಈ ಲೇಬರ್ ಕಾರ್ಡ್ಗಳನ್ನು ಮಾಡುವುದರ ಮುಖಾಂತರ ಅವರ ಮಕ್ಕಳ ಶಿಕ್ಷಣ, ಮದುವೆ ಮತ್ತು ಪೆನ್ಷನ್ ಅಂತ ಒಂದು ಭದ್ರತಾ ಯೋಜನೆಯನ್ನ ಜಾರಿಗೆ ತರಬೇಕು ಅನ್ನುವಂತ ಉದ್ದೇಶದಿಂದ ಕಾನೂನು ಜಾರಿಯಲ್ಲಿ ಬಂದಿದೆ. ಆದರೆ ಅದಕ್ಕೆ ಅನುಗುಣವಾಗಿ ಇವತ್ತು ಉದ್ಯೋಗ ಖಾತ್ರಿ ಕೆಲಸ ಪ್ರತಿಯೊಂದು ಪಂಚಾಯತಿ ಅವರು ಕೊಡದೇ ಇರುವುದರಿಂದ ಆ ಕಾರ್ಡ್ಗಳು ರದ್ದಾಗ್ತಾ ಇದ್ದಾವೆ. ಆ ಕಾರ್ಮಿಕರು ಸಿಗ್ತಕ್ಕಂಥ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಕೃಷಿಯ ಎಲ್ಲ ಕೆಲಸಗಳನ್ನ ಇದಾಗಿದ್ದಾರೆ. ನ್ಯೂಸ್ ವಿತ್ ಕರ್ನಾಟಕ ಹೀಗೆ ನೋಡ್ತಾ ಇರಿ. ಧನ್ಯವಾದ.